ಗಾಂಧೀಜಿಯವರ ಮತ್ತು ಒಂದು ಅಧಿಕಾರದಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾದರೆ ಪ್ರಾಮಾಣಿಕವಾಗಿ ಎಷ್ಟು ಮಟ್ಟಿಗೆ ಕೆಲಸವನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ಕಾರ್ಯರೂಪಕ್ಕೆ ತಂದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇವರಿಬ್ಬರು ಹುಟ್ಟಿರ್ತಕ್ಕಂಥ ಒಂದು ಜನ್ಮ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಭವಿಷ್ಯ ಅಂತಕ್ಕಂಥ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ ತಾವೆಲ್ಲರೂ ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಹಲವಾರು ಸ್ಪರ್ಧೆಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ಇವತ್ತೇನು ಹೊರಹೊಮ್ಮದಕ್ಕ ಒಂದು ಚರ್ಚಾ ಸ್ಪರ್ಧೆಗಳಲ್ಲಿ ಬೇರೆ ಬೇರೆ ಇವತ್ತೇನು ಮೊದಲನೇ ಎರಡನೇ ಸ್ಥಾನ ಮತ್ತು ತೃತೀಯ ಸ್ಥಾನಗಳಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೆ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ ಈ ಒಂದು ಸಂಸ್ಥೆಯಿಂದ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಚರ್ಚೆಯಲ್ಲಿ ವಿಜೇತರಾಗದೇ ಇರತಕ್ಕಂಥವ್ರು ಯಾವುದೇ ರೀತಿ ನಿರಾಸೆಗೂ ಒಳಗಾಗದ ಬೇಕಿಲ್ಲ ನಾನು ಯಾವ ಒಂದು ಅಬ್ದುಲ್ ಕಲಾಂ ಅವರು ವಿವೇಕಾನಂದರು ಮತ್ತು ಕುವೆಂಪು ಅವರ ಚಿತ್ರವನ್ನು ಹಾಕಿ ಒಂದು ಕಿರುಹೊತ್ತಿಗೆಯನ್ನು ತಂದಿದ್ದೀರಿ ಅದರಲ್ಲಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀರಿ ಅದರಲ್ಲಿ ಒಂದು ವಿಷಯವೂ ಇದೆ ಪರೀಕ್ಷೆಯಲ್ಲಿ ಫೇಲಾದೆ ಅಂತ ಹೇಳಿ ಯಾರೂ ಧೃತಿಗೆಡಬಾರದು ನಿರಾಸೆ ಆಗಬಾರದು ಅದೇ ಅಂತಿಮ ಅಲ್ಲ ಅಂತಕ್ಕಂಥದ್ದನ್ನು ಒಂದು ಎರಡು ಪದ ಸೇರಿಸಿದ್ದೀರಿ ಅದಕ್ಕೆ ನಾನು ಬಹುಶಃ ಒಂದು ಉದಾಹರಣೆ ಏನಾದರೂ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಇದನ್ನು ನಾನು ವಿದ್ಯೆಯನ್ನು ಕಲಿಯತಕ್ಕಂಥ ಶಿಕ್ಷಣವನ್ನು ಕಲಿಯತಕ್ಕಂಥ ವಿದ್ಯಾರ್ಥಿಯ ಜೀವನದಲ್ಲಿ ಭಾಳ ಅತ್ಯಂತ ಪ್ರತಿಭೆ ಇರ್ತಕ್ಕಂಥ ಒಂದು ವಿದ್ಯಾರ್ಥಿ ಆಗಿರಲಿಲ್ಲ ಆದರೂ ಸಮಾಜದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ನಮ್ಮ ಹೃದಯದಲ್ಲಿ ನಾವು ಅದನ್ನು ಸ್ಥಾಪಿಸಿದಾಗ ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಮ್ಮ ಯುವಕರಲ್ಲಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಪರೀಕ್ಷೆಯಲ್ಲಿ ಫೇಲಾದವು ಅಂತಲೋ ಪರೀಕ್ಷೆಯಲ್ಲಿ ಸ್ವಲ್ಪ ಅಂಕಗಳು ಕಡಿಮೆ ಬಂತು ಅಂತಲೋ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಹಲವಾರು ಕುಟುಂಬಗಳ ಮಕ್ಕಳನ್ನು ನಾವೇನು ಕಾಣ್ತಾ ಇದ್ದೇವೆ ಇಂಥ ಒಂದು ವಾತಾವರಣವನ್ನು ಸಂಪೂರ್ಣವಾಗಿ ದೂರ ಸರಿಸ್ತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ಸಂಸ್ಥೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಹಲವಾರು ಸಂಘಟನೆಗಳು ಹಲವಾರು ಸಂದರ್ಭದಲ್ಲಿ ಪ್ರತಿಭಟನೆಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇನೆ ಆದರೆ ಆ ಸಂಘಟನೆಗಳು ನಿಜಕ್ಕೂ ಸಮಾಜದ ಒಳಿತಿಗೋ ಇಲ್ಲ ಈ ವಿದ್ಯಾರ್ಥಿಗಳ ಸಮೂಹದ ಒಳಿತಿಗೋ ಆ ಸಂಘಟನೆಯನ್ನು ಒಂದು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಆ ಒಳವಕ್ಕೂ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ಅದರಲ್ಲಿ ಒಂದು ಹಿಡನ್ ಅಜೆಂಡಾಗಳು ಇರತಕ್ಕಂಥದ್ದನ್ನು ನಾವೆಲ್ಲರೂ ಮನಗಾಣಬಹುದು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಇವತ್ತು ಬೆಳಗ್ಗೆಯಿಂದ ಇದು ಎರಡನೇ ಕಾರ್ಯಕ್ರಮ ಇವತ್ತಿನ ಎರಡೂ ಕಾರ್ಯಕ್ರಮಗಳು ಇವತ್ತು ನಾನು ಎಲ್ಲೋ ನನಗೆ ಒಂದು ಒಳ್ಳೆಯ ಉತ್ತಮವಾದಂಥ ಅವಕಾಶ ದೊರಕಿರ್ತಕ್ಕಂಥ ಕಾರ್ಯಕ್ರಮಗಳು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಗಾಂಧಿ ಭವನದಲ್ಲಿ ಇವತ್ತಿನ ದಿನ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಭಾಗವಹಿಸಿ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ ಅಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ಇಲ್ಲಿಗೇನು ಬಂದಿದ್ದೇನೆ ಇವತ್ತು ಈ ದೇಶ ಹೋಗ್ತಾ ಇರತಕ್ಕಂಥ ಒಂದು ಕೆಟ್ಟ ಕವಲುದಾರಿ ಈ ದೇಶವನ್ನು ಸರಿಪಡಿಸ್ತಕ್ಕಂಥ ಒಂದು ಜವಾಬ್ದಾರಿ ಯುವಕರ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಹಲವಾರು ರೀತಿಯ ಒಂದು ಹೋರಾಟಗಳು ಪ್ರಾರಂಭ ಆಗಿದ್ದಾವೆ ಆದರೆ ಆ ಹೋರಾಟದಲ್ಲಿ ಇರ್ತಕ್ಕಂಥ ಹಿನ್ನೆಲೆಗಳು ಆ ಹೋರಾಟಗಳು ನಿಜಕ್ಕೂ ಇವತ್ತಿನ ಈ ಹಲವಾರು ಸಮಸ್ಯೆಗಳಿಗೆ ಒಂದು ಉತ್ತರ ನಮಗೆ ದೊರಕುತ್ತಾ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಅನುಮಾನಗಳು ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಸಮಾಜದಲ್ಲಿ ನಾವು ಏನಾದರೂ ಒಂದು ವಾಸ್ತವಾಂಶಗಳನ್ನು ಇರ್ತಕ್ಕಂಥ ಸತ್ಯಗಳನ್ನು ನಾವೇನಾದರೂ ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ರೆ ಅದರ ಬಗ್ಗೆ ಪ್ರಾಮಾಣಿಕವಾಗಿ ಚರ್ಚೆ ಮಾಡೋವನ್ನೇ ಇವತ್ತು ಖಳನಾಯಕನಾಗ್ತಾನೆ ಇವತ್ತು ಅಂಥ ಒಂದು ವಾತಾವರಣದಲ್ಲೂ ನಾವಿದ್ದೇವೆ ಬಹುಶಃ ಇಲ್ಲಿ ಇರ್ತಕ್ಕಂಥ ಹಲವಾರು ನಮ್ಮ ಸ್ನೇಹಿತರುಗಳಲ್ಲಿ ಕುಮಾರಸ್ವಾಮಿಯವರಲ್ಲೂ ಏನೋ ಒಂದು ಹಲವಾರು ರೀತಿಯ ನ್ಯೂನತೆಗಳಿದ್ದಾವೆ ಅವರೂ ಭ್ರಷ್ಟಾಚಾರದಲ್ಲಿ ಸಿಲುಕಿರಬಹುದು ಕುಮಾರಸ್ವಾಮಿಯವರಿಂದ ನಾವು ಉಪದೇಶ ಪಡೆಯಬೇಕಂತಕ್ಕಂಥವ್ರು ಇರ್ಬೋದು ಇಲ್ಲಿ
ಯಾಕಂದ್ರೆ ನಾನು ಇವತ್ತಿನ ಸಮಾಜ ಹೇಗಿದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮಾತನ್ನು ಹೇಳ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು ನಾನು. ನಾನು ಎಂದೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟು ಬಂದವನಲ್ಲ. ನನ್ನ ವಿದ್ಯಾರ್ಥಿ ಜೀವನ ಮುಗಿದ ನಂತರ ನನ್ನ ಒಂದು ವೃತ್ತಿಯೇ ಬೇರೆ ಇದ್ದಂಥ ವೃತ್ತಿ. ಅದು ಯಾವುದೋ ಕೆಲವು ಸವಾಲುಗಳನ್ನು ಎದುರಿಸಬೇಕು ಅಂತ ಹೇಳಿ ಜೀವನದಲ್ಲಿ ನಾನು ಏನಾದರೂ ಸಾಧಿಸಬಲ್ಲೆ ಅಂತಕ್ಕಂಥದ್ದನ್ನು ತೋರಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆ ಒಳಗೆ ಕೊನೆಗೆ ಒಂದು ಬಾರಿ ಹುಡುಗಾಟ ಆಡ್ಕೊಂಡು ನಾನು ರಾಜಕೀಯಕ್ಕೆ ಬಂದಂಥವನು. ರಾಜಕೀಯ ಮಾಡಬೇಕು ಅಂತ ಬಂದವನಲ್ಲ. ಆ ರಾಜಕೀಯಕ್ಕೆ ಹೋದ ನಂತರ ಒಂದು ರೀತಿ ಇದು ಚಕ್ರವ್ಯೂಹ ಇದ್ದಾಗಿದೆ. ನಾನು ಒಂದು ಬಾರಿ ರಾಜಕಾರಣದಲ್ಲಿ ಏನಾದರೂ ಸಾಧಿಸಬಲ್ಲೆ ಅನ್ನೋದನ್ನು ತೋರಿಸಿ ನಂತರ ನಿರ್ಧರಿಸಬೇಕು ಅಂತಕ್ಕಂಥ ಒಂದು ತಾತ್ಕಾಲಿಕವಾದಂಥ ಒಂದು ಸವಾಲು ಸ್ವೀಕಾರ ಮಾಡಿದವನು. ಆದರೆ ಆ ರಾಜಕೀಯ ಅಂತಕ್ಕಂಥದ್ದು ಒಂದು ಬಾರಿ ಅದಕ್ಕೆ ಪ್ರವೇಶ ಮಾಡಿದ್ರೆ ಮತ್ತೆ ಅಲ್ಲಿಂದ ವಾಪಸ್ ಬರಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ಚಕ್ರವ್ಯೂಹ ಇದು. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ, ನನ್ನ ಸ್ನೇಹಿತರುಗಳಿಗೆ ನಾನು ಅತ್ಯಂತ ಒಂದು ಹೃದಯ ತುಂಬಿದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಗಳು, ಸಮಾಜದ ವ್ಯವಸ್ಥೆಗಳು, ಇದು ಎಲ್ಲ ಇವತ್ತು ಯಾವ ದಿಕ್ಕಿನಲ್ಲಿದೆ, ಇದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರಲ್ಲೂ ಚಿಂತನೆ ಮೂಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಏಕೆಂದರೆ ಇವತ್ತಿನ ರಾಜಕಾರಣದಲ್ಲಿ ವೇದಿಕೆಯ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದೇ ಬೇರೆ, ವೇದಿಕೆಯಿಂದ ನಿರ್ಗಮಿಸಿದ ಮೇಲೆ ಕಾರ್ಯರೂಪಕ್ಕೆ ಜಾರಿಗೆ ತರತಕ್ಕಂಥ ಆ ಹೃದಯ ವೈಶಾಲ್ಯತೆ ಇಟ್ಕೊಂಡಿರ್ತಕ್ಕಂಥದ್ದೇ ಬೇರೆ. ಇದು ನಿಜವಾದಂಥ ವಾಸ್ತವಾಂಶಗಳು. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಒಂದು ಪ್ರಬಂಧ ಏರ್ಪಾಡು ಮಾಡಿದ್ದೀರಿ, ಲೋಕಪಾಲ್ ಬಿಲ್ಲನ್ನು ಮಂಡನೆ ಮಾಡಿದರೆ ಅದು ನಿಜಕ್ಕೂ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯವ, ಈ ರೀತಿಯ ಕೆಲವು ಉತ್ತಮವಾದಂಥ ರೀತಿಯ ಒಂದು ಪ್ರಬಂಧ ಸ್ಪರ್ಧೆಗಳನ್ನು ಏನು ಏರ್ಪಾಡು ಮಾಡಿದ್ದೀರಿ. ನಾನು ಅದಕ್ಕೆ ಹೇಳಿದೆ, ಆ ಲೋಕಪಾಲ ವಿಷಯದಲ್ಲಿ ಮಂಡನೆ ಮಾಡಿದಂಥ ವಿದ್ಯಾರ್ಥಿಗೆ ಯಾರು ಮೊದಲನೇ ಬಹುಮಾನ ಕೊಟ್ಟಿದ್ದೀರಿ ಆ ಪ್ರಬಂಧವನ್ನು ದಯವಿಟ್ಟು ನನಗೆ ಸ್ವಲ್ಪ ಅವಲೋಕನ ಮಾಡಲಿಕ್ಕೆ ಅದು ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದೆ. ಇವತ್ತು ನಿಮಗೆ ನಾನು ವಾಸ್ತವಾಂಶವನ್ನೇ ಹೇಳಬೇಕು ಅನ್ನೋದಾದರೆ, ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಬಂದಿರತಕ್ಕಂಥದ್ದಲ್ಲ. ಇದು ಸ್ವಾತಂತ್ರ್ಯ ಪೂರ್ವದಲ್ಲೂ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದಿತ್ತು, ಆದರೆ ಇದು ದೊಡ್ಡ ಮಟ್ಟದಲ್ಲಿ ಬೃಹದಾಕಾರವಾಗಿ ಬೆಳೆದಿದೆ. ಇವತ್ತು ಈ ಭ್ರಷ್ಟಾಚಾರವನ್ನು ನಿಜಕ್ಕೂ ಹೊಡೆದೋಡಿಸ್ಲಿಕ್ಕೆ ಸಾಧ್ಯವ? ಇವತ್ತಿನ ಒಂದು ಉದಾಹರಣೆಯನ್ನೇ ನಿಮಗೆ ಕೊಡ್ತೀನಿ. ಇವತ್ತು ಬೆಳಗ್ಗೆ ನೀವು ಮಾಧ್ಯಮಗಳಲ್ಲಿ ನೋಡಿರ್ಬೋದು, ನಿನ್ನೆ ಕೆಲವು ಎಲೆಕ್ಟ್ರಾನಿಕ್ ಚಾನಲ್ಗಳಲ್ಲೂ ನೋಡಿದ್ದೀರಿ, ಯಾವುದೋ ಒಂದು 4-5 ಜನ ಅಧಿಕಾರಿಗಳ ಮನೆ ರೈಡ್ ಮಾಡಿದ್ದಾರೆ. ಅದರ ಬಗ್ಗೆ